ನಮಸ್ಕಾರ ಗೆಳೆಯರೇ, ನಾನು ನಿಮಗಾಗಿ ಮತ್ತೊಂದು ಚಂದದ ಚಂದಮಾಮ ಕಥೆಯನ್ನು ಹೊತ್ತು ತಂದಿದ್ದೇನೆ. ಕಥೆಯನ್ನು ಕೇಳುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಥೆಯ ಹೆಸರು ಉಪದೇಶ. ಅನೇಕ ಶತಮಾನಗಳ ಹಿಂದೆ ಕೋಸಲ ದೇಶವನ್ನು ಪ್ರಚಂಡನೆಂಬ ರಾಜನು ಪಾಲಿಸುತ್ತಿದ್ದನು. ಅವನ ಪರಿಪಾಲನೆಯಲ್ಲಿ ಪ್ರಜೆಗಳಿಗೆ ಯಾವ ಕೊರತೆಯೂ ಇರಲಿಲ್ಲ. ಅಂತಹವನು ಹೃದಯಾಘಾತದಿಂದ ಅಕಾಲ ಮರಣಕ್ಕೆ ಗುರಿಯಾದುದರಿಂದ ಇನ್ನೂ ವಿದ್ಯಾಭ್ಯಾಸ ಮಾಡುತ್ತಿದ್ದ ಪ್ರಚಂಡರಾಜನ ಮಗನಾದ ಬಾಲಕ ಸುಕುಮಾರನು ರಾಜನಾಗಿ ಅಭಿಷೇಕಿಸಿಕೊಳ್ಳಬೇಕಾಗಿ ಬಂತು. ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಮಂತ್ರಿ ಮೊದಲಾದವರು ರಾಜಕಾರ್ಯಗಳನ್ನು ನಿರ್ವಹಿಸತೊಡಗಿದರು. ಸಾಧಾರಣವಾಗಿ ಅಗತ್ಯವಿರುವ ಎಲ್ಲ ಬಗೆಯ ವಿದ್ಯೆಗಳನ್ನು ಕಲಿತು ಮುಗಿದ ಮೇಲೆಯೇ ಯುವರಾಜನಿಗೆ ರಾಜನೀತಿಯನ್ನು ಬೋಧಿಸುವುದು ಕೋಸಲ ದೇಶದ ಆಚಾರವಾಗಿತ್ತು. ಅದುದರಿಂದ ಸುಕುಮಾರನು ರಾಜಗುರುಗಳ ಬಳಿಯಲ್ಲಿ ರಾಜನೀತಿ ಕಲಿಯುವುದಕ್ಕೆ ಮೊದಲೇ ರಾಜನಾಗಿ ಬಿಟ್ಟನು. ಅವನಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸಿದವನು ಸುಮಂತ್ರನೆಂಬ ಪಂಡಿತ. ಇವನೇ ರಾಜಕುಟುಂಬದ ಪ್ರಾಥಮಿಕ ಗುರು. ಸುಮಂತ್ರನು ವಿದ್ಯಾವಂತ ಮಾತ್ರವಲ್ಲದೆ ತತ್ವವೇತ್ತನಾಗಿದ್ದನು. ಪಟ್ಟಾಭಿಷೇಕ ಮಾಡಿಸಿಕೊಂಡ ಮೇಲೆ ಸುಮಂತ್ರ ಪಂಡಿತನು ಸುಕುಮಾರನಿಗೆ ಕೆಲವು ಉಪದೇಶಗಳನ್ನು ಮಾಡಿದನು. ಅವೇನೆಂದರೆ, ಮನುಷ್ಯರಿಗೆ ಮುಖ್ಯವಾದುದು ಮನಸ್ಸು. ಅದನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ತಪ್ಪು ಕೆಲಸಗಳನ್ನು ಕುರಿತು ಯಾವಾಗಲೂ ಆಲೋಚಿಸಿಕೊಂಡಿರುವುದಕ್ಕಿಂತ ಒಂದು ಸಾರಿ ತಪ್ಪು ಮಾಡಿ ಶಾಶ್ವತವಾಗಿ ಮನಸ್ಸನ್ನು ಶುಭ್ರಪಡಿಸಿಕೊಳ್ಳುವುದು ಒಳ್ಳೆಯದು. ಪ್ರತಿ ಮನುಷ್ಯನಿಗೂ ಅಹಂಕಾರವಿರುತ್ತದೆ. ಅದುದರಿಂದ ತಾನೇ ಘನವಂತನೆಂದುಕೊಳ್ಳುತ್ತಾನೆ. ಇದಿರಾಳಿಯ ದೊಡ್ಡತನವನ್ನು ಕಂಡುಕೊಂಡವನೇ ನಿಜಕ್ಕೂ ದೊಡ್ಡವನು. ಅಂತಹವರನ್ನೇ ರಾಜನು ತನ್ನ ಹತ್ತಿರ ಬರಗೊಳಿಸಿ ಸ್ನೇಹ ಮಾಡಬೇಕು. ಆಗ ಅಹಂಕಾರ ಬರಲು ಅವಕಾಶವಿಲ್ಲ. ಮನುಷ್ಯರಲ್ಲಿರುವುದು ಎರಡೇ ಬಗೆಗಳು, ಒಳ್ಳೆಯವರು ಮತ್ತು ಕೆಟ್ಟವರು. ದೇಶದಲ್ಲಿರುವ ಕೆಟ್ಟವರನ್ನು ನಾಶ ಮಾಡಿ ಒಳ್ಳೆಯವರು ಮಾತ್ರ ಇರುವಂತೆ ಮಾಡುವುದು ರಾಜನ ಕರ್ತವ್ಯ. ನಾವು ಏನು ಸಂಕಲ್ಪ ಮಾಡಿಕೊಂಡರೂ ಅದಕ್ಕೆ ಭಗವಂತನ ಸಹಕಾರವಿಲ್ಲದೆ ಹೋದರೆ ಯಾವ ಕೆಲಸವೂ ನಡೆಯಲಾರದು. ಭಗವಂತನ ಸಹಕಾರ ಹೊಂದಿದ್ದರೆ ಸಂಕಲ್ಪಿಸದೆ ಬಿಟ್ಟ ಕಾರ್ಯ ಕೂಡ ಅದರಷ್ಟಕ್ಕೆ ಅದೇ ನಡೆದು ಹೋಗುತ್ತದೆ. ಅದುದರಿಂದ ದೇವರನ್ನು ಮರೆಯಬಾರದು. ಈ ಬಗೆಯ ಸಮಂತ್ರನ ಉಪದೇಶಗಳನ್ನು ಕೇಳಿಕೊಂಡ ಸುಕುಮಾರನು ತನಗೆ ರಾಜನೀತಿ ಚೆನ್ನಾಗಿ ತಿಳಿಯಿತೆಂದು ಭಾವಿಸಿದನು. ಅನಂತರ ಒಂದು ವರ್ಷದೊಳಗೆ ಅವನೊಬ್ಬ ವಿಲಾಸಿ ರಾಜನಾಗಿ ಪರಿವರ್ತನಗೊಂಡನು. ಪ್ರಚಂಡರಾಜನ ಪರಿಪಾಲನೆಯಲ್ಲಿ ಸುಖವನ್ನು ನೆಮ್ಮದಿಯನ್ನು ಅನುಭವಿಸಿದ ಪ್ರಜೆಗಳಿಗೆ ಇವನ ಮಗ ಸುಕುಮಾರನ ಆಳ್ವಿಕೆ ಬಹಳ ಅಸಂತೃಪ್ತಿಯನ್ನುಂಟು ಮಾಡತೊಡಗಿತು. ಹಿತಚಿಂತಕರಾದ ಮಂತ್ರಿ ಅಧಿಕಾರಗಳ ಮೇಲೆ ಕೂಡ ರಾಜನು ತನ್ನ ಪ್ರಭಾವ ಬೀರತೊಡಗಿದ. ಅದರಿಂದ ಪ್ರಜೆಗಳು ಅನೇಕ ಬಗೆಯ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗತೊಡಗಿದರು. ಹೀಗೆಯೇ ಎರಡು ವರ್ಷ ಕಳೆಯುತ್ತಿರಲು ಆ ರಾಜ್ಯದ ಪರಿಸ್ಥಿತಿ ಅಸ್ತವ್ಯಸ್ತವಾಗಿ ಬಿಟ್ಟಿತು. ಆರ್ಥಿಕವಾಗಿಯೂ ಪ್ರಜೆಗಳು ನಾನಾ ಬಗೆಯ ಉದ್ಗಾರಗಳನ್ನು ತೆಗೆಯುತ್ತಿರಲು ಸೈನಿಕ ಬಲವು ನಿರುತ್ಸಾಹಗೊಂಡು ಬಲಹೀನವಾಯಿತು. ಬಗೆ ಬಗೆಯ ಪುಕಾರುಗಳು, ವದಂತಿಗಳು ಹೊರಟವು. ಇದು ನೆರೆದೇಶಗಳಿಗೂ ತಿಳಿಯಿತು. ನೆರೆದೇಶದ ರಾಜನೊಬ್ಬನು ಕೋಸಲ ದೇಶವನ್ನು ಜಯಿಸಿಕೊಳ್ಳಬೇಕೆಂದು ಸೈನಿಕ ಸನ್ನಾಹಗಳನ್ನು ಮಾಡುತ್ತಿರುವನೆಂದು ಚಾರರಿಂದ ಗೊತ್ತಾಯಿತು. ಬುದ್ಧಿ ಬೆಳೆಯಿಸಿಕೊಂಡಿದ್ದ ಸುಕುಮಾರ ರಾಜನಿಗೆ ಹೀಗೇಕಾಯಿತೆಂದು ಯೋಚನೆ ಹಿಡಿಯಿತು. ತನಗೆ ಉಪದೇಶ ಮಾಡಿದ ಗುರುವಿನ ನೆನಪು ಬಂತು. ಈ ಅಪಾಯಕಾರಿಯಾದ ಸಮಾಚಾರವನ್ನು ಕೇಳಿ ಸುಕುಮಾರನು ತನಗೆ ರಾಜನೀತಿ ಉಪದೇಶಿಸಿದ ಸುಮಂತ್ರನ ಬಳಿಗೆ ಹೋಗಿ, ಗುರುಗಳೇ, ನಾನು ರಾಜನಾದಂದಿನಿಂದ ನಿಮ್ಮ ಬೋಧನೆಯ ಪ್ರಕಾರವೇ ನಡೆದುಕೊಂಡಿದ್ದೇನೆ. ಆದರೆ ನನ್ನ ಪರಿಪಾಲನೆ ಸಕ್ರಮವಾಗಿ ನಡೆದಿರುವಂತೆ ಕಾಣುವುದಿಲ್ಲ. ದೇಶವು ಬಲಹೀನವಾಗಿದೆ. ಶತ್ರುಗಳು ಇದರ ಪ್ರಯೋಜನ ಪಡೆಯಲು ಸನ್ನಾಹ ಮಾಡುತ್ತಿದ್ದಾರೆ. ಇದೇಕೆ ಹೀಗಾಯಿತು? ನನಗೆ ಬಹಳ ತಳಮಳವಾಗಿದೆ. ನೀವೇನು ಹೇಳುವಿರಿ ಎಂದನು. ರಾಜ, ನಾನು ಹೇಳಿದಂತೆ ನೀನು ಮಾಡದೆ ಕೇವಲ ವಿಲಾಸ ಪುರುಷನಾಗಿ ಹೋದೆ. ಅದರಿಂದಲೇ ಹೀಗಾಯಿತು ಎಂದ ಸಮಂತ್ರ. ಪಾಪದ ಆಲೋಚನೆಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಆ ತಪ್ಪನ್ನು ಮಾಡಿ ಅವುಗಳಿಂದ ಮನಸ್ಸನ್ನು ಶುಭ್ರ ಮಾಡಬೇಕೆಂದು ನೀವೇ ಹೇಳಿದಿರಿ. ಅದರಂತೆ ಮದ್ಯಪಾನದಿಂದಲೂ ಸ್ತ್ರೀಯರಿಂದಲೂ ನನ್ನ ಮನಸ್ಸು ವಿಮುಕ್ತಿ ಹೊಂದಿದಂತೆ ಕಾಣಲಿಲ್ಲ. ಅಂತಹ ತಪ್ಪುಗಳನ್ನು ಇನ್ನಿಷ್ಟು ಮಾಡಬೇಕೆನಿಸುತ್ತದೆ. ಹೀಗಿರುವಾಗ ಮನಸ್ಸು ಶುಭ್ರವಾಗುವುದು ಯಾವಾಗ ಎಂದ ಸುಕುಮಾರ. ಈ ಮಾತು ಕೇಳಿ ಸಮಂತ್ರನಿಗೆ ಗಾಬರಿಯಾಯಿತು. ತನ್ನ ಉಪದೇಶವು ಇಂತಹ ವಿಪರೀತಕ್ಕೆ ದಾರಿ ಮಾಡುವುದೆಂದು ಅವನು ಊಹಿಸಿರಲಿಲ್ಲ. ಏನು ಹೇಳಬೇಕೆಂದು ತೋರದೆ ಅವನು ರಾಜಗುರುಗಳ ಆಲೋಚನೆ ಕೇಳೋಣ ಎಂದು ಹೇಳಿ ರಾಜಗುರುಗಳನ್ನು ಕರೆತರಲು ಸೇವಕನನ್ನು ಕಳುಹಿಸಿದನು.
ಬಹಳ ಕಾಲದ ಮೇಲೆ ರಾಜಗುರುಗಳು ಸುಕುಮಾರನು ಸಂಧಿಸಿದರು. ರಾಜಗುರುಗಳು ಸಮಂತ್ರನಿಗೆ ಉಂಟಾದ ಸಮಸ್ಯೆಯನ್ನು ಕುರಿತು ಕೇಳಿ ಕಿರುನಗೆನಕ್ಕು, ಹೀಗೇನು, ನೀವು ಸುಕುಮಾರನಿಗೆ ಮಾಡಿದ ಉಪದೇಶಗಳು ಬಹಳ ದೊಡ್ಡವೆಂಬುದು ನಿಜವೇ. ಆದರೆ ಅಂತಹ ಉಪದೇಶಗಳು ವೇದಾಂತಿಗಳಿಗೆ ಹೊರತು ಸಾಮಾನ್ಯರಿಗೆ ಉಪಯೋಗವಿಲ್ಲದವು. ಪ್ರಜಾಪಾಲನೆ ಮಾಡುವ ರಾಜಕುಮಾರನಿಗಂತೂ ಅಂತಹ ಉಪದೇಶ ಮಾಡಲೇಬಾರದು ಎಂದು ಹೇಳಿ ಸುಕುಮಾರನನ್ನು ನೋಡಿ, ರಾಜ ಕೇಳು, ರಾಜನಾದವನಿಗೆ ಪ್ರಧಾನವಾದದು ಮನಸ್ಸನ್ನು ಶುಭ್ರವಾಗಿರಿಸಿಕೊಳ್ಳುವುದಲ್ಲ, ಯಾವುದನ್ನು ನಿಧಾನವಾಗಿ ಆಲೋಚಿಸಬೇಕು. ವಿಪರೀತವಾದ ಕೋಪ ಬಂದು ನೀನು ಒಬ್ಬ ಮನುಷ್ಯನನ್ನು ಕೊಂದುಬಿಟ್ಟೇ ಅಂದುಕೋ, ರಾಜನಾದುದರಿಂದ ನಿನ್ನನ್ನು ತಡೆಯುವವರ್ಯಾರಿಲ್ಲ. ಆ ಮನುಷ್ಯನನ್ನು ಕೊಂದು ನಿನ್ನ ಮನಸ್ಸನ್ನು ಶುಭ್ರ ಮಾಡಿಕೊಳ್ಳುವೆ. ಆಮೇಲೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮನುಷ್ಯನನ್ನು ಮತ್ತೆ ಬದುಕಿಸಲು ನಿನ್ನಿಂದ ಆಗದು. ಅದುದರಿಂದ ದುಡುಕಿನಿಂದ ನಿನಗಿರುವ ರಾಜ ಪ್ರಭಾವವನ್ನು ತೋರಿಸಬಾರದು. ನೀನು ನಿನ್ನ ಪ್ರವರ್ತನೆಗಳನ್ನು ಅಂಕೆಯಲ್ಲಿಟ್ಟುಕೊಳ್ಳಬೇಕು ಎಂದನು. ರಾಜಗುರುಗಳು ಹೇಳಿದ ಮಾತಿನೊಳಗಿನ ಸತ್ಯವು ಸುಕುಮಾರನಿಗೆ ಅರ್ಥವಾಯಿತು. ರಾಜನಾಗಬೇಕಾದವನಿಗೆ ಉಪದೇಶ ಮಾಡುವ ಶಕ್ತಿ ತನಗಿಲ್ಲವೆಂದು ಸುಮಂತ್ರನು ತಿಳಿದು ಕ್ಷಮಿಸಬೇಕೆಂದು ಕೇಳಿಕೊಂಡು ಹೊರಟು ಹೋದನು. ಆಮೇಲೆ ರಾಜಗುರುಗಳು ಸುಕುಮಾರನನ್ನು ಕುರಿತು, ನೀನು ರಾಜನಾಗಿ ಅಧಿಕಾರದಲ್ಲಿರುವವನು, ಬುದ್ಧಿವಂತರ್ಯಾರೂ ನಿನ್ನನ್ನು ನಿನ್ನ ಎದುರಿನಲ್ಲಿ ನಿಂದಿಸಲಾರರು. ನಿನ್ನಿಂದ ಬಹುಮಾನ ಪಡೆಯಲಿಕ್ಕಾಗಿ ಎಷ್ಟೋ ಮಂದಿ ನಿನ್ನನ್ನು ಇಂದ್ರನೆಂದು ಚಂದ್ರನೆಂದು ಹೊಗಳುವರು. ಅವರೆಲ್ಲ ನಿನ್ನ ದೊಡ್ಡತನವನ್ನು ತಿಳಿದುಕೊಳ್ಳುವರೆಂದುಕೊಂಡು ಸೇರಿಸಿಕೊಳ್ಳುವುದು ಬುದ್ಧಿಹೀನತೆಯಾಗುತ್ತದೆ. ಅಂಥವರ್ಯಾರೂ ರಾಜಭಕ್ತಿಯುಳ್ಳವರಲ್ಲ. ರಾಜಭಕ್ತಿಯುಳ್ಳವರ್ಯಾರೆಂಬುದು ಸುಲಭವಾಗಿ ಗೊತ್ತಾಗಲಾರದು. ನಿಜವಾದ ರಾಜಭಕ್ತಿಯುಳ್ಳವರನ್ನು ನಿನಗೆ ತೋರಿಸುತ್ತೇನೆ. ಈ ರಾತ್ರಿ ಅವನ ಮನೆಗೆ ನಾವು ವೇಷ ಬದಲಾಯಿಸಿಕೊಂಡು ಹೋಗೋಣ ಎಂದರು. ಅದರಂತೆ ರಾತ್ರಿಯಲ್ಲಿ ಅವರಿಬ್ಬರು ವೇಷ ಬದಲಾಯಿಸಿಕೊಂಡು ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಹೋದರು. ನೆರೆಯ ಊರಿನಿಂದ ಬಂದವರೆಂದು ಹೇಳಿದ ಕೂಡಲೇ ಆ ಬ್ರಾಹ್ಮಣನು ಅವರಿಗೆ ಆ ರಾತ್ರಿ ತನ್ನ ಮನೆಯಲ್ಲಿ ಆಶ್ರಯವಿತ್ತು ಆತಿಥ್ಯವನ್ನು ಕೊಟ್ಟು ಆಧರಿಸಿದನು. ಆಮೇಲೆ ಲೋಕಾಭಿರಾಮವಾಗಿ ಮಾತಾಡುತ್ತಾ ರಾಜಗುರುಗಳು ಆ ಬ್ರಾಹ್ಮಣನೊಂದಿಗೆ ದೇಶದ ಪರಿಸ್ಥಿತಿಯನ್ನು ಕುರಿತು ವಿಚಾರಿಸಿದರು. ಕೂಡಲೇ ಬ್ರಾಹ್ಮಣನಿಗೆ ಬಹಳ ಸಿಟ್ಟು ಬಂದು ಆವೇಶಗೊಂಡವನ ಹಾಗೆ ಆ ದೇಶದ ರಾಜನನ್ನು ಬೈದಾಡತೊಡಗಿದನು. ಈಗಿನ ರಾಜ ಪ್ರಚಂಡ ಮಹಾರಾಜರ ಹೆಸರನ್ನು ಕೆಡಿಸಲು ಹುಟ್ಟಿದವನೆಂದು, ಪ್ರಜೆಗಳಿಗೆ ಬಹಳ ಕಷ್ಟ ಕೊಡುತ್ತಾ ತಾನು ವಿಲಾಸ ಜೀವನ ನಡೆಸುತ್ತಿದ್ದಾನೆಂದು ಅವನು ನಿಂದಿಸುವುದನ್ನು ಕೇಳಿ ಸುಕುಮಾರನು ಬಹಳ ಕಷ್ಟದಿಂದ ತನ್ನ ಕೋಪವನ್ನು ಅಡಗಿಸಿಕೊಂಡನು. ರಾಜನ ಪ್ರಭಾವವನ್ನು ದುಡುಕಿ ತೋರಿಸಬಾರದೆಂದು ರಾಜಗುರುಗಳು ಹೇಳಿದ್ದನ್ನು ಅವನು ನೆನಪಿಟ್ಟುಕೊಂಡಿದ್ದ. ಅರ್ಧರಾತ್ರಿಯ ಹೊತ್ತಿನಲ್ಲಿ ರಾಜಗುರುಗಳು ಸುಕುಮಾರನು ಆ ಬ್ರಾಹ್ಮಣನೊಂದಿಗೆ ಹೇಳಿಕೊಳ್ಳದೆಯೇ ಅಲ್ಲಿಂದ ಹೊರಟು ಬಿಟ್ಟರು. ಆಗ ಸುಕುಮಾರನು ರಾಜಗುರುಗಳೊಂದಿಗೆ, ಈ ಬ್ರಾಹ್ಮಣನನ್ನು ನಾನು ನೋಡಿದ್ದೇನೆ, ದಿನ ಆಸ್ಥಾನದ ಕಡೆಗೆ ಬರುತ್ತಾನೆ, ಸುಮ್ಮನೆ ನಿಂತಿರುತ್ತಾನೆಯೋ ಹೊರತು ಏನೂ ಮಾತಾಡುವುದಿಲ್ಲ, ಅದುದರಿಂದ ಇವನಿಗೇನು ಸಂಭಾವನೆ ಕೊಡಬೇಕಾಗಿಲ್ಲವೆಂದು ನಾನು ಆದೇಶ ಮಾಡಿದ್ದೆ. ಸುಮ್ಮನೆ ಬಂದು ನಿಲ್ಲುವವನಿಗೆ ಸಂಭಾವನೆ ಏಕೆ ಕೊಡಬೇಕು? ಅದುದರಿಂದಲೇ ಇವನು ನನ್ನ ಮೇಲೆ ಬಹಳ ಕೋಪವಿಟ್ಟುಕೊಂಡಿದ್ದಾನೆ. ಬಾಯಿಗೆ ಬಂದ ಹಾಗೆ ಮಾತಾಡಿದನು. ನೀವು ಜತಿಯಲ್ಲಿರದಿದ್ದರೆ ನಾನು ಏನು ಮಾಡಿಬಿಡುತ್ತಿದ್ದೆನೋ, ಬಹಳ ಕಷ್ಟದಿಂದ ಸಹಿಸಿಕೊಂಡು ಸುಮ್ಮನಿದ್ದೆ ಎಂದನು. ಇರಲಿ, ನಾಳೆ ಮತ್ತೆ ಇದೇ ವೇಷದಲ್ಲಿ ಅಲ್ಲಿಗೆ ಹೋಗಿ ಏನು ನಡೆಯುವುದೆಂದು ನೋಡುವ ಎಂದರು ರಾಜಗುರುಗಳು. ಅದರಂತೆ ಮರುದಿನ ರಾತ್ರಿ ಅವರಿಬ್ಬರು ಮತ್ತೆ ಬಂದಾಗ ಆ ಬ್ರಾಹ್ಮಣನು ಅವರಿಗೆ ಮರ್ಯಾದೆ ಮಾಡಿ, ಯಾಕೋ ನಿನ್ನೆ ರಾತ್ರಿಯಲ್ಲೇ ಎದ್ದು ಹೊರಟು ಹೋಗಿಬಿಟ್ಟಿರಿ, ಏನು ಕಾರಣವೋ ತಿಳಿಯಲಿಲ್ಲ ಎಂದು ಕೇಳಿದ. ಕೂಡಲೇ ರಾಜಗುರುಗಳು ಬ್ರಾಹ್ಮಣನಿಗೆ ಸುಕುಮಾರನು ಯಾರೆಂಬುದನ್ನು ತಿಳಿಸುತ್ತಾ, ಇವನನ್ನು ಯಾರೆಂದುಕೊಂಡಿರಿ? ಈ ದೇಶದ ರಾಜ. ನೀವು ಹೇಳಿದ ಮಾತುಗಳಿಂದ ಇವನಿಗೆ ನಿದ್ದೆಯೇ ಬರಲಿಲ್ಲ. ತನ್ನನ್ನು ಹಾಗೆ ನಿಂದಿಸಿದವರ ಮನೆಯಲ್ಲಿ ನಿದ್ದೆ ಮಾಡಲು ಹಿಡಿಸದೆ ಹೊರಟು ಹೋಗೋಣವೆಂದುದರಿಂದ ಹೊರಟೆವು ಎಂದರು. ಸುಕುಮಾರನು ತನ್ನ ಮಾರುವೇಷವನ್ನು ತೊಲಗಿಸಿಕೊಂಡನು. ಬ್ರಾಹ್ಮಣನು ಗಾಬರಿಯಿಂದ ಎದ್ದು ನಿಂತು, ತಾವು ಪ್ರಭುಗಳೆಂದು ತಿಳಿಯದೆ ನಿನ್ನೆ ಹಾಗೆಲ್ಲ ಹೇಳಿಬಿಟ್ಟೆ, ನನ್ನನ್ನು ಕ್ಷಮಿಸಬೇಕು. ಬಡಬ್ರಾಹ್ಮಣನಾದ ನಾನು ತಮಗೆ ಸರಿಯಾಗಿ ಮರ್ಯಾದೆ ಮಾಡಲಾರದೆ ಹೋದೆ ಎನ್ನುತ್ತಾ ರಾಜನಿಗೆ ಒಂದು ಪೀಠವನ್ನು ತಂದಿಟ್ಟನು. ರಾಜಗುರುಗಳು ನಕ್ಕು, ಏನಯ್ಯ ಹುಚ್ಚು ಬ್ರಾಹ್ಮಣ, ಇನ್ನು ನೀನು ಎಷ್ಟೇ ಮರ್ಯಾದೆ ಮಾಡಿದರೂ ರಾಜನ ಮನಸ್ಸು ಬದಲಾಗದು, ನೀನು ಹೇಗಿದ್ದರೂ ಶಿಕ್ಷೆ ಅನುಭವಿಸಲೇಬೇಕಾಗುತ್ತದೆ. ರಾಜನನ್ನು ಅವನ ಎದುರಿನಲ್ಲೇ ನಿಂದಿಸುವುದು ಸಾಮಾನ್ಯ ವಿಷಯವೆಂದುಕೊಂಡೆಯಾ ಎಂದರು. ಬ್ರಾಹ್ಮಣನು ಒಂದಿಷ್ಟು ಹೆದರದೆ, ಶಿಕ್ಷೆಗೆ ಹೆದರಿ ನಾನು ಈ ಮರ್ಯಾದೆ ಮಾಡುವುದಲ್ಲ,
ನಮ್ಮ ದೇಶವನ್ನಾಳುವ ರಾಜರ ವಿಷಯ ವ್ಯಕ್ತಿಗತವಾಗಿ ನನಗೆ ಹಿಡಿಸದೇ ಹೋದರೂ ಆಸ್ಥಾನವನ್ನು ಗೌರವಿಸುವವನು ನಾನು. ಅವರು ಎಷ್ಟೇ ತಪ್ಪು ಮಗಳನ್ನು ಮಾಡಿದರೂ ರಾಜನ ಸ್ಥಾನದಲ್ಲಿ ಇರುವಷ್ಟು ಕಾಲ ನಾನು ಅವರನ್ನು ಗೌರವಿಸುತ್ತೇನೆ. ನನ್ನ ದೇಶದ ರಾಜನನ್ನು ಅಗೌರವಪಡಿಸಿದರೆ ನಾನು ನನ್ನನ್ನೇ ಅವಮಾನಪಡಿಸಿದಂತೆ. ರಾಜನ ಗುಣವು ಒಳ್ಳೆಯದಾಗಲೆಂದು ಕೋರುತ್ತಾ ಅವರನ್ನು ಆಶೀರ್ವದಿಸಲಿಕ್ಕಾಗಿ ನಾನು ದಿನ ಆಸ್ಥಾನಕ್ಕೆ ಹೋಗುತ್ತೇನೆ. ಆದರೆ ಅವರಲ್ಲಿಲ್ಲದ ಗುಣಗಳನ್ನು ಇರುವುದೆಂದು ಹೇಳಿ ಹೊಗಳಲಾರೆ. ಅದುದರಿಂದಲೇ ನನಗೇನು ಸಂಭಾವನೆ ಇಲ್ಲ. ನನ್ನಷ್ಟಕ್ಕೆ ವೇದಮಂತ್ರಪೂರ್ವಕವಾಗಿ ಆಶೀರ್ವಾದ ಹೇಳಿ ಬಂದು ಬಿಡುತ್ತೇನೆ. ನಮ್ಮ ಮನೆತನದಲ್ಲಿ ಬೆಳೆದು ಬಂದ ಈ ಪದ್ಧತಿಯನ್ನು ನಾನು ಬಿಡಲಿಲ್ಲ ಎಂದನು. ಈ ಮಾತು ಕೇಳಿ ಸುಕುಮಾರನಿಗೆ ಕಣ್ಣು ತೆರೆದಂತಾಯಿತು. ಅಲ್ಲಿಂದ ಎದ್ದು ಇಬ್ಬರು ಹಿಂದಿರುಗಿದರು. ಆಗ ರಾಜಗುರುಗಳು, ಸುಕುಮಾರ, ಈಗ ನಿಜವಾದ ರಾಜಭಕ್ತನನ್ನು ನೋಡಿದೆಯಷ್ಟೇ. ಅಂತಹವನು ಹೊಗಳಿದಾಗಲೇ ನೀನು ಸಂತೋಷ ಪಡಬೇಕು. ಉಳಿದವರ ಹೊಗಳಿಕೆಗಳೆಲ್ಲ ಹುರುಳಿಲ್ಲದ ಮಾತುಗಳೇ ಎಂದರು. ರಾಜಗುರುಗಳು ಮತ್ತೂ ಹೇಳಿದರು, ಮನುಷ್ಯನು ಒಳ್ಳೆಯವನಾದರೂ ಕೆಟ್ಟವನಾದರೂ ಪ್ರತಿಯೊಬ್ಬನಿಂದಲೂ ಕಲಿತುಕೊಳ್ಳುವಂತಹದು ಇದ್ದೇ ಇರುತ್ತದೆ. ರಾಜನು ಎಲ್ಲರಿಂದಲೂ ಕಲಿತುಕೊಳ್ಳಲು ಪ್ರಯತ್ನಿಸಬೇಕು. ಈ ಮಾತು ಸುಕುಮಾರನಿಗೆ ಅಸಂದರ್ಭವೆನಿಸಿ, ಅದು ಹೇಗೆ? ನಮ್ಮ ಕಾರಾಗೃಹದಲ್ಲಿ ಎಷ್ಟೋ ಅಪರಾಧಿಗಳಿದ್ದಾರೆ, ಅಂತಹವರಲ್ಲಿ ನಾನು ಕಲಿತುಕೊಳ್ಳುವಂತಹುದೇನಿದೆ ಎಂದು ಕೇಳಿದ. ತೋರಿಸುತ್ತೇನೆ ಎಂದು ಹೇಳಿ ಮರುದಿನ ರಾಜಗುರುಗಳು ಸುಕುಮಾರನನ್ನು ಕಾರಾಗಾರಕ್ಕೆ ಕರೆದುಕೊಂಡು ಹೋದರು. ಅಲ್ಲಿರುವ ಅಪರಾಧಿಗಳಲ್ಲಿ ಒಬ್ಬನು ಕುದುರೆಗಳ ಕಳ್ಳ. ಅವನು ಅತ್ಯಂತ ಲಾಘವದಿಂದ ಎಂತಹ ಕುದುರೆಯನ್ನಾದರೂ ವಶಪಡಿಸಿಕೊಂಡು ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಬಿಡುವನು. ಇವನ ಹತ್ತಿರ ಕುದುರೆಗಳನ್ನು ಕದಿಯುವ ವಿದ್ಯೆ ಕಲಿಯಬೇಕೇನು ಎಂದು ಸುಕುಮಾರನು ವ್ಯಂಗ್ಯವಾಗಿ ಕೇಳಿದನು. ಹಾಗಲ್ಲ, ಎಂತಹ ಹೊಸ ಕುದುರೆಯನ್ನಾದರೂ ಹೇಗೆ ವಶಪಡಿಸಿಕೊಳ್ಳಬೇಕೆಂಬ ವಿದ್ಯೆಯನ್ನು ರಾಜನು ಕಲಿಯಲೇಬೇಕು. ಕ್ಷಣ ಮಾತ್ರದಲ್ಲಿ ಮಾಯವಾಗುವಂತಹ ಕುದುರೆ ಸವಾರಿಯನ್ನು ಕಲಿಯಬಹುದು ಎಂದರು ರಾಜಗುರುಗಳು ಗಂಭೀರವಾಗಿ. ಅದರಂತೆ ಅನೇಕ ಬಾರಿ ರಾಜನ ಕೋಶಾಗಾರವನ್ನು ಹುಕ್ಕು ದನವನ್ನು ಕದ್ದ ಕಳ್ಳನ ಹತ್ತಿರ ಬಲವಾದ ಕಾವಲಿರುವ ಭವನಗಳೊಳಗೆ ಪ್ರವೇಶಿಸುವಂತಹ ವಿದ್ಯೆಯನ್ನು ಕಲಿಯಬಹುದೆಂದು ರಾಜಗುರುಗಳು ಹೇಳಿದರು. ಪ್ರತಿಯೊಬ್ಬ ಕಳ್ಳನಿಂದಲೂ ಏನೋ ಒಂದು ಕಲಿಯುವಂತಹದು ಇರುವುದೆಂದು ಹೇಳುತ್ತಾ ಹೋದರು. ಕಡೆಗೆ ಕಾರಾಗೃಹದ ಅಧಿಕಾರಿ ಒಬ್ಬ ಅಪರಾಧಿಯನ್ನು ತೋರಿಸಿ ಅವನ ವಿಷಯ ಹೇಳುತ್ತಾ, ಇವನ ವಿಷಯದಲ್ಲಿ ಅಸಹ್ಯ ಪಡೆದವರು ಯಾರೂ ಇರಲಾರರು. ಇವನು ತನಗೆ ಮೇಲು ಮಾಡಿದವರಿಗೆ ಕೂಡ ಕೇಡು ಬಗೆಯುತ್ತಾನೆ. ಕೃತಜ್ಞತೆ ಎಂಬುದು ಇವನಲ್ಲಿ ಹುಡುಕಿದರೂ ಸಿಕ್ಕದು. ಯಾವ ಕ್ಷಣದಲ್ಲಿ ಏನು ತೋರುವುದೋ ಅದನ್ನು ಮಾಡಿಬಿಡುತ್ತಾನೆ. ಇವನು ಮಾನಭಂಗ ಮಾಡಿದ ಸ್ತ್ರೀಯರಿಗೆ ಲೆಕ್ಕವಿಲ್ಲ. ಎಷ್ಟೋ ಮನುಷ್ಯರು ಇವನಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದನು. ಇಂಥವನನ್ನು ನೋಡಿ ಏನನ್ನು ಕಲಿಯಬಹುದು ಎಂದು ಕೇಳಿದ ಸುಕುಮಾರ. ಮನುಷ್ಯನು ಏನೇನು ಮಾಡಬಾರದೆಂಬುದನ್ನು ಇವನಿಂದ ಕಲಿಯಬಹುದಲ್ಲವೇ ಎಂದರು ರಾಜಗುರುಗಳು. ಕೂಡಲೇ ಸುಕುಮಾರನು ಗುರುಗಳಿಗೆ ಕೈಜೋಡಿಸಿ, ನೀವು ಹೇಳಿದುದೆಲ್ಲವೂ ಅಕ್ಷರಶಃ ನಿಜವೇ, ಒಪ್ಪಿಕೊಳ್ಳುತ್ತೇನೆ ಎಂದನು. ಇನ್ನೂ ಮುಗಿಯಲಿಲ್ಲ. ಈ ಅಪರಾಧಿಗಳಿಗೆಲ್ಲ ಈ ಕಾವಲು ಏತಕ್ಕೆ ಗೊತ್ತೇ ಎಂದು ರಾಜಗುರುಗಳು ಕೇಳಿದರು. ಇವರು ತಪ್ಪಿಸಿಕೊಂಡು ಹೋದರೆ ಪ್ರಜೆಗಳಿಗೆ ಅಪಾಯವಲ್ಲವೇ, ಅದಕ್ಕಾಗಿ ಎಂದ ಸುಕುಮಾರ. ನಾವು ಏನು ಮಾಡಬೇಕಾದರೂ ಭಗವಂತನ ಸಹಕಾರ ಅಗತ್ಯವಾಗಿರಬೇಕಷ್ಟೇ. ಒಳ್ಳೆಯ ಕೆಲಸಕ್ಕೆ ಭಗವಂತನ ಸಹಕಾರ ಇದ್ದೇ ಇದೆ ಎಂದು ಗೊತ್ತಿರುವಾಗ ಅಪರಾಧಿಗಳಿಗೆ ಕಾವಲು ಕಾಯುವುದನ್ನು ಭಗವಂತನ ಮೇಲೆ ಹಾಕದೆ ಮನುಷ್ಯರ ಮೇಲೆ ಏಕೆ ಹಾಕಿರುತ್ತೇವೆ ಎಂದು ರಾಜಗುರುಗಳು ಪ್ರಶ್ನೆ ಮಾಡಲು ಸುಕುಮಾರನು ಏನೂ ಹೇಳಲಿಲ್ಲ. ಅಂದರೆ ನಮ್ಮ ಪ್ರಯತ್ನವಿಲ್ಲದುದಕ್ಕೆ ಭಗವಂತನ ಸಹಕಾರವಿರಲಾರದು, ಅದುದರಿಂದಲೇ ಎಂದರು ರಾಜಗುರುಗಳು. ಈ ರೀತಿಯಾಗಿ ಸುಕುಮಾರನು ರಾಜಗುರುಗಳಿಂದ ವಿಷಯಗಳನ್ನು ತಿಳಿದುಕೊಂಡು ರಾಜನೀತಿಯನ್ನು ಕಲಿತನು. ರಾಜ್ಯಪಾಲನೆ ಸುಗಮವಾಗಿ ರಾಜ್ಯವು ಬಲವಾಯಿತು. ಶತ್ರುಗಳು ಅಲ್ಲಲ್ಲೇ ಮುದುಡಿದರು. ಆಮೇಲೆ ಅವನು ರಾಜ್ಯವನ್ನು ತುಂಬ ಅಭಿವೃದ್ಧಿಗೇರಿಸಿ ತಂದೆಯನ್ನು ಮೀರಿಸಿದ ಮಗನೆಂದು ಒಳ್ಳೆಯ ಹೆಸರನ್ನು ಪಡೆದನು. ಕಥೆಯನ್ನು ಕೇಳಿದ ಎಲ್ಲ ಗೆಳೆಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕೂಡಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಧನ್ಯವಾದಗಳು.